ಪ್ರಿಯಾ ಸ್ಕೂಲ್ ಫೀಸ್ ಮನೆ ಬಾಡ್ಗೆ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳದೆ ಹೋಗ್ಬಿಟ್ರಿ ಪಾಲಿಸಿ ಬಸಾವ್ ಡಾಟ್ ಕಾಮ್ನಲ್ಲಿ ಒಂದು ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪ್ರಾರಂಭ ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಓಪನ್ ಮಾಡಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಯೋಧ್ಯೆ ಶ್ರೀ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ದೇವಸ್ಥಾನಕ್ಕೆ ಮೂರು ಲೇಯರ್ಗಳ ಭದ್ರತೆ ಒದಗಿಸಲಾಗಿದೆ ಸಿಆರ್ಪಿಎಫ್ ಪಡೆಗಳು ಯುಪಿ ಸರ್ಕಾರದ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ ಹಾಗೂ ಪ್ರಾಂತೀಯ ಸಶಸ್ತ್ರ ಕಾನ್ಸ್ಟೇಬಿಲ್ಗಳನ್ನು ನಿಯೋಜಿಸಲಾಗಿದೆ ಇದರ ಜೊತೆಗೆ ಯುಪಿ ಪೊಲೀಸರು ಕೆಲಸ ಮಾಡ್ತಾರೆ ಒಟ್ಟಾರೆ ರಾಮ ಮಂದಿರದ ಸೆಕ್ಯೂರಿಟಿ ಬಗ್ಗೆನೆ ಪ್ರತ್ಯೇಕ ವರದಿ ಮಾಡಿದೀವಿ ನೀವು ಅದನ್ನು ಚೆಕ್ ಮಾಡಬಹುದು ಏನೋ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ರಾಮಲಲ್ಲಾ ಫೋಟೋ ಸೋರಿಕೆಯಾದ ಬಗ್ಗೆ ತೀರ್ಥ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಆಚಾರ್ಯ ಸತ್ಯೇಂದ್ರ ದಾಸ್ ರಿಯಾಕ್ಟ್ ಮಾಡಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ರಾಮಲಲ್ಲಾ ವಿಗ್ರಹದ ಫೋಟೋ ಲೀಕ್ ಮಾಡಿರುವುದು ತಪ್ಪು ಅದರಲ್ಲೂ ಮೂರ್ತಿಯ ಕಣ್ಣುಗಳನ್ನು ಕಾರ್ಯಕ್ರಮ ಮುಗಿಯುವವರೆಗೆ ಯಾರೂ ನೋಡಬಾರದು ಈ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇನ್ನು ರಾಮಲಲ್ಲಾ ಮೂರ್ತಿ ಕೆತ್ತೋಕೆ ಬಳಸಲಾದ ಕೃಷ್ಣ ಶಿಲೆ ಸಿಕ್ಕಿದ ಜಾಗದಲ್ಲಿ ದೇವಸ್ಥಾನ ಕಟ್ಟುವುದಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ದೇವೇಗೌಡ ಹೇಳಿದ್ದಾರೆ ಮೈಸೂರು ತಾಲೂಕಿನ ಆರೋಹಳ್ಳಿಯ ದಲಿತ ಮುಖಂಡರೊಬ್ಬರಿಗೆ ಸೇರಿದ ಜಾಗದಲ್ಲಿ ಈ ಕಲ್ಲು ಸಿಕ್ಕಿತು ಇದೇ ಸ್ಥಳದಲ್ಲಿ ರಾಮರ ದೇವಸ್ಥಾನ ಕಟ್ತೀವಿ ಅಂತ ಹೇಳಿದ್ದಾರೆ ಏನೋ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಮಹಿಳಾ ಕ್ರಿಕೆಟಿಗರಾದ ಮಿತಾಲಿ ರಾಜ್ ಹಾಗೂ ಪ್ರೀತ್ ಕೌರ್ ಅವರಿಗೂ ಆಹ್ವಾನ ಕೊಡಲಾಗಿದೆ ಏನೋ ಪ್ರಾಣ ಪ್ರತಿಷ್ಠಾಪನೆಗೆ ಸ್ವೀಟ್ಗಳ ಮಹಾಪೂರವೇ ಹರಿಯುತ್ತೆ ಸ್ಪೆಷಲ್ ತೆಪ್ಲಾ ಬಾದಾಮಿ ಸ್ವೀಟ್ಗಳು ಮಟರ್ ಕಚೋರಿ ಸೇರಿದಂತೆ ಐವತ್ತಾರು ಬಗೆಯ ಬಾಲಕ ರಾಮನಿಗಾಗಿ ತಯಾರು ಮಾಡ್ತಾ ಇದ್ದಾರೆ ಸ್ವೀಟ್ಸ್ ತಯಾರಾಗ್ತಾ ಇದ್ರೆ ಒಂದ್ ಕಡೆ ಮತ್ತೊಂದು ಕಡೆ ರಾಮ ಮಂದಿರ ಕ್ಷೇತ್ರದ ಪ್ರಸಾದ ಅಂತ ಅಮೆಜಾನ್ ಅಲ್ಲಿ ಸ್ವೀಟ್ ಮಾರಾಟ ಮಾಡ್ತಾ ಇದ್ದ ಬಗ್ಗೆ ಕೇಂದ್ರ ಕ್ರಮ ತಗೊಂಡಿದೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಈ ಬಗ್ಗೆ ಅಮೆಝಾನ್ಗೆ ನೋಟಿಸ್ ಕೊಟ್ಟಿದೆ ಏನೋ ದೇಶೀಯವಾಗಿ ತಯಾರಾಗಿರೋ ಆರೋಗ್ಯ ಮೈತ್ರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕ್ಯೂಬ್ ಅಥವಾ ಬಿ ಎಚ್ ಐಎಸ್ಎಂ ಪೋರ್ಟಬಲ್ ಆಸ್ಪತ್ರೆಗಳಿವು ಇವುಗಳನ್ನು ಅಯೋಧ್ಯೆಯಲ್ಲಿ ನಿಯೋಜಿಸಲಾಗಿದೆ ಏನು ರಾಜ್ಯಕ್ಕೆ ಬಂದರೆ ರಾಯಚೂರು ಮೂಲಕ ಮಂತ್ರಾಲಯಕ್ಕೆ ಮಾರ್ಗ ಕಲ್ಪಿಸುವ ಹೈವೇ ಬಳಿ ಮೂವತ್ತಾರು ಅಡಿ ಎತ್ತರದ ಅಭಯ ರಾಮರ ಏಕಶಿಲಾ ಮೂರ್ತಿ ಸ್ಥಾಪಿಸಲಾಗಿದೆ ಮೂವತ್ತೆರಡು ಅಡಿ ಎತ್ತರದ ಅಭಯಾಂಜನೇಯ ಮೂರ್ತಿ ಮುಂದೆ ಈ ಶ್ರೀರಾಮರ ಮೂರ್ತಿಯನ್ನ ಸ್ಥಾಪಿಸಲಾಗಿದೆ ಮಂತ್ರಾಲಯ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಈ ಮೂರ್ತಿಯನ್ನ ಅನಾವರಣ ಮಾಡಿದ್ದಾರೆ ಏನೋ ನೆರೆಯ ಮ್ಯಾನ್ಮಾರ್ನಲ್ಲಿ ಚೀನಾ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಿರೋ ಟೈಮ್ನಲ್ಲಿ ಭಾರತ ಮಹತ್ವದ ನಿರ್ಧಾರ ತಗೊಳ್ಳೋ ಸೂಚನೆ ಇದೆ ಭಾರತ ಮ್ಯಾನ್ಮಾರ್ ಗಡಿಯಲ್ಲಿ ಶೀಘ್ರ ಬೇಲಿ ಹಾಕ್ತೀವಿ ಅಂತ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ ಬಾಂಗ್ಲಾ ಗಡಿಯಲ್ಲಿ ಇರೋ ಥರ ಮ್ಯಾನ್ಮಾರ್ ಗಡಿಗೂ ಬೇಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಸದ್ಯ ಈ ಗಡಿಯಲ್ಲಿ ಫ್ರೀ ಮೂವ್ಮೆಂಟ್ ರಿಜಿಮ್ ಅಥವಾ ಎಫ್ ಆರ್ ಅಂದರೆ ಮುಕ್ತ ಚಲನೆಯ ಒಂದು ಅಡ್ಮಿನಿಸ್ಟ್ರೇಷನನ್ನು ಏನಿದೆ ಅದನ್ನ ಎಂಡ್ ಮಾಡೋಕೆ ಭಾರತದ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಎಫ್ ಆರ್ ಅಂದ್ರೆ ಗಡಿ ಪ್ರದೇಶದಲ್ಲಿರೋ ಜನ ನೆರೆಯ ದೇಶದ ಹದಿನಾರು ಕಿಲೋಮೀಟರ್ ವರೆಗೂ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಹೋಗಿ ವಾಪಸ್ ಬರೋ ವ್ಯವಸ್ಥೆ ಇದರಿಂದ ಭಾರತದವರು ಮ್ಯಾನ್ಮಾರ್ಗೆ ಹೋಗ್ತಾ ಇದ್ರು ಅಲ್ಲಿನವರು ಭಾರತಕ್ಕೆ ಬರ್ತಾ ಇದ್ರು ಎರಡು ದೇಶಗಳ ಜನರು ಎರಡೂ ಕಡೆ ಸಂಬಂಧಿಕರನ್ನ ಹೊಂದಿರೋದಕ್ಕೆ ಈ ಎಫ್ ಆರ್ ಚಾಲ್ತಿಯಲ್ಲಿತ್ತು ಆದರೆ ಇದೀಗ ಮ್ಯಾನ್ಮಾರ್ ನಲ್ಲಿ ದಂಗೆಗಳು ಜಾಸ್ತಿ ಆಗಿದೆ ಕಳ್ಳ ಸಾಗಣೆ ಹಾಗೂ ಮಾದಕ ವಸ್ತುಗಳ ಮಾರಾಟ ಕೂಡ ಜಾಸ್ತಿ ಆಗಿದೆ ಡೆಮೊಕ್ರೆಟಿಕಲಿ ಆಯ್ಕೆಯಾದ ಸರ್ಕಾರವನ್ನ ಸೇನೆ ಕಿತ್ತು ಹಾಕಿದೆ ಸೇನೆ ವಿರುದ್ಧ ಬುಡಕಟ್ಟುಗಳು ದಂಗೆ ಇದ್ದಿದ್ದಾರೆ ಫುಲ್ ಪ್ರಕ್ಷುಬ್ಧ ಆಗಿದೆ ಮ್ಯಾನ್ಮಾರ್ ಇದೆಲ್ಲವನ್ನ ಕಂಟ್ರೋಲ್ ಮಾಡೋಕೆ ಕೇಂದ್ರ ಸರ್ಕಾರ ಎಫ್ ಎಫ್ಎಂಆರ್ ಗೆ ಬ್ರೇಕ್ ಹಾಕೋಕೆ ಬೇಲಿ ಹಾಕೋಕೆ ಡಿಸೈಡ್ ಮಾಡಿದೆ ಸದ್ಯ ಮಿಜೋರಾಂ ಮಣಿಪುರ್ ನಾಗಾಲ್ಯಾಂಡ್ ಹಾಗೂ ಅರುಣಾಚಲ ಪ್ರದೇಶದ ಸಾವಿರದ ಆರ್ನೂರ ನಲವತ್ಮೂರು ಕಿಲೋಮೀಟರ್ ಬಾರ್ಡರ್ನಲ್ಲಿ ಆರ್ ಚಾಲ್ತಿಯಲ್ಲಿದೆ ಆದರೆ ಈಗ ಆರ್ ನಿಲ್ಲಿಸಿ ಬಾರ್ಡರ್ ಉದ್ದಕ್ಕೂ ಫೆನ್ಸ್ ಹಾಕ್ತೀವಿ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅನೌನ್ಸ್ ಮಾಡಿದ್ದಾರೆ ಇನ್ನು ಪಿ ಮೋದಿ ತಮಿಳುನಾಡಿಗೆ ಭೇಟಿ ನೀಡಿ ಸಿಎಂ ಸ್ಟಾಲಿನ್ ಜೊತೆಗೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಚಾಲನೆ ಕೊಟ್ಟಿದ್ದಾರೆ ಸಾಂಪ್ರದಾಯಿಕ ಕ್ರೀಡಾ ಜ್ಯೋತಿ ಬೆಳಗಿಸಿ ಚಾಲನೆ ಕೊಟ್ಟಿದ್ದಾರೆ ಈ ವೇಳೆ ಎರಡು ಸಾವಿರದ ಮೂವತ್ತಾರಕ್ಕೆ ಭಾರತದಲ್ಲಿ ಒಲಿಂಪಿಕ್ಸ್ ಆಯೋಜನೆ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಭಾರತದ ಸ್ಪೋರ್ಟ್ಸ್ ಇಂಡಸ್ಟ್ರಿ ಮೌಲ್ಯ ಕೆಲವೇ ವರ್ಷಗಳಲ್ಲಿ ಒಂದು ಲಕ್ಷ ಕೋಟಿಗೆ ತಲುಪುತ್ತೆ ಅಂತ ಹೇಳಿದ್ದಾರೆ ಪಿಎಂ ಮೋದಿ ತ್ರಿಚಿಯ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅರುಲ್ ಮಿಗು ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲೆಲ್ಲ ಭೇಟಿ ಕೊಟ್ಟಿದ್ದಾರೆ ಅರುಲ್ ಮಿಗುನಲ್ಲಿ ಸಮುದ್ರ ಸ್ನಾನ ಮಾಡಿ ದೇವರ ದರ್ಶನ ಪಡೆದಿದ್ದಾರೆ ಏನೋ ಗಣರಾಜ್ಯೋತ್ಸವಕ್ಕೆ ಮುಂಚೆ ಪಿ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ರಾಜಸ್ಥಾನದಲ್ಲಿ ರೋಡ್ ಶೋ ನಡೆಸುತ್ತಾರೆ ರಿಪಬ್ಲಿಕ್ ಡೇ ಚೀಫ್ ಗೆಸ್ಟ್ ಆಗಿ ಬರುತ್ತಿರುವ ಮ್ಯಾಕ್ರಾನ್ ಜನವರಿ ಇಪ್ಪತ್ತೈದಕ್ಕೆ ಬರುತ್ತಿದ್ದ ಹಾಗೆ ಜೈಪುರ್ನಲ್ಲಿ ರೋಡ್ ಶೋನಲ್ಲಿ ಮೋದಿಯೊಂದಿಗೆ ಪಾಲ್ಗೊಳ್ಳುತ್ತಾರೆ ಅಂತ ಗೊತ್ತಾಗಿದೆ ಅಸ್ಸಾಂನಲ್ಲಿ ಸಾಕ್ತಾ ಇರೋ ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಬಹಳಷ್ಟು ಅಡಚಣೆ ಉಂಟಾಗಿದೆ ಯಾತ್ರೆ ವೇಳೆ ಕಾಂಗ್ರೆಸ್ಗೆ ಸೇರಿದ ಹಲವು ವಾಹನಗಳನ್ನು ಜಖಂ ಮಾಡಲಾಗಿದೆ ಅಲ್ಲದೆ ದುಷ್ಕರ್ಮಿಗಳು ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಇಲ್ಲಿನ ಲಖಿಂಪುರ್ನಲ್ಲಿ ಭಾರತೀಯ ಯುವ ಕಾಂಗ್ರೆಸ್ಗೆ ಸೇರಿದ ವಾಹನಗಳನ್ನು ಭಾರತೀಯ ಜನತಾ ಯುವ ಮೋರ್ಚಾ ಸದಸ್ಯರು ಧ್ವಂಸಗೊಳಿಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಅಲ್ಲದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಫೋಟೋಗಳಿರುವ ಬ್ಯಾನರ್ಗಳನ್ನು ನಾಶಪಡಿಸಲಾಗಿದೆ ಅಂತ ಆರೋಪಿಸಿದೆ ಅಸ್ಸಾಂ ಸರ್ಕಾರ ಬೇಕು ಅಂತಾನೆ ಯಾತ್ರೆಗೆ ತೊಂದರೆ ಮಾಡೋ ಕೆಲಸ ಮಾಡ್ತಾ ಇದೆ ಪೊಲೀಸರು ಬೇಕು ಅಂತಾನೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಹೇಳಿದ್ದಾರೆ ಏನು ಶನಿವಾರ ಈ ಯಾತ್ರೆ ಅರುಣಾಚಲ ಪ್ರದೇಶಕ್ಕೆ ಎಂಟರ್ ಆಗುತ್ತೆ ಗ್ರಾಮೀಣ ಜನರಿಗೆ ಬರಗಾಲದಲ್ಲಿ ಉದ್ಯೋಗ ಕಲ್ಪಿಸುವ ನರೇಗಾ ಯೋಜನೆಯಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಅಕ್ರಮ ಆಗಿರುವುದು ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಈ ಅಕ್ರಮ ಆಗಿದ್ದು ಮೂವತ್ತ್ಮೂರು ಗ್ರಾಮ ಪಂಚಾಯಿತಿಗಳ ಮೂವತ್ತೆರಡು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಥವಾ ಪಿಡಿಒಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತರಿಂದರ ಅವಧಿಯಲ್ಲಿ ಭ್ರಷ್ಟಾಚಾರ ಆಗಿದ್ದು ಲೆಕ್ಕ ಪರಿಶೋಧನಾ ಸಮಿತಿಯ ತನಿಖೆಯಲ್ಲಿ ವಿಚಾರ ಬೆಳಕಿಗೆ ಬಂದಿದೆ ವಿಜಯಪುರ ಜಿಲ್ಲೆಯ ಚಡಚಣ ಹಾಗೂ ಇಂಡಿ ತಾಲೂಕಿನ ಭೀಮಾ ನದಿ ತೀರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಕಾರಣ ಏನಂತ ಗೊತ್ತಾ ಮಹಾರಾಷ್ಟ್ರದ ಉಜನಿ ಡ್ಯಾಂನಿಂದ ನೀರು ಬಿಟ್ಟಿದ್ದಾರೆ ಇದೇ ನೀರು ಬಹುಹಳ್ಳಿ ಕುಡಿಯೋ ನೀರು ಯೋಜನೆಗಳಿಗೆ ಯೂಸ್ ಆಗುತ್ತೆ ಸೊ ನದಿ ತಟದ ರೈತರು ಈ ನೀರನ್ನು ವ್ಯವಸಾಯಕ್ಕೆ ಬಳಸಬಾರದು ಅಂತ ಜಿಲ್ಲಾಡಳಿತ ನದಿಯ ನೂರು ಮೀಟರ್ ಅಕ್ಕಪಕ್ಕ ನಿಷೇಧಾಜ್ಞೆ ಜಾರಿ ಮಾಡಿದೆ ಅಲ್ಲದೆ ವಿದ್ಯುತ್ ಸಂಪರ್ಕವನ್ನು ಕೂಡ ಕಟ್ ಮಾಡಲಾಗಿದೆ ಇದರಿಂದ ರೊಚ್ಚುಗೆದ್ದ ರೈತರು ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ್ರು ನೀರು ಬಳಕೆ ಮಾಡದಂತೆ ಕ್ರಮ ತಗೊಳ್ಳಿ ಸ್ವಾಮಿ ಕರೆಂಟ್ ಕಟ್ ಮಾಡಿದೀರಾ ಅಂತ ಆಕ್ರೋಶ ಹೊರ ಕಂಪನಿ ಕಂಪನಿಯೊಂದರ ಸಿಲ್ವರ್ ಜುಬಿಲಿ ಅಥವಾ ರಜತಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಫಿಲ್ಮಿ ಯಾಕೆ ಹೋಗಿ ಫ್ಯಾಷನ್ ಮಾಡೋಕೆ ಹೋಗಿ ಅದೇನೋ ಸಿನಿಮಾ ಸ್ಟೈಲಲ್ಲಿ ಮಾಡೋಕೆ ಹೋಗಿ ಅಪಘಾತ ಆಗಿ ಸಾಫ್ಟ್ವೇರ್ ಕಂಪನಿಯೊಂದರ ಸಿಇಒ ಮೃತಪಟ್ಟಿದ್ದಾರೆ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಡೆದ ಸಮಾರಂಭದಲ್ಲಿ ಅಮೆರಿಕ ಮೂಲದ ಐವತ್ತಾರು ವರ್ಷದ ಸಿಇಒ ಸಂಜಯ್ ಶಾ ಪ್ರಾಣ ಕಳ್ಕೊಂಡಿದ್ದಾರೆ ಇವರು ವೆಸ್ಟೆಕ್ಸ್ ಅನ್ನೋ ಸಾಫ್ಟ್ವೇರ್ ಕಂಪನಿಯ ಸಿಇಒ ಆಗಿದ್ರು ಸಂಜಯ್ ಶಾ ಹಾಗೂ ಅವರ ಸಹೋದ್ಯೋಗಿ ಐವತ್ತೆರಡು ವರ್ಷದ ರಾಜು ಕೇಬಲ್ ಸಹಾಯದಿಂದ ನೇತಾಕಿದ್ದ ಕೇಜ್ ಒಳಗಿದ್ರು ಕಾರ್ಯಕ್ರಮದಲ್ಲಿ ಇವರಿಬ್ರು ಕ್ರೇನ್ ಸಹಾಯದಿಂದ ಸ್ಟೇಜ್ ಗೆ ಬರಬೇಕಾಗಿತ್ತು ಒಳ್ಳೆ ಫಿಲ್ಮಿ ಸ್ಟೈಲ್ ನಲ್ಲಿ ಹೀರೋ ಎಂಟ್ರಿ ತರ ಎಂಟ್ರಿ ಕೊಡೋಕೆ ಪ್ಲಾನ್ ಮಾಡಿದ್ರು ಆದರೆ ಕೇಜ್ ಕೆಳಗಿಳಿಯೋ ಟೈಮ್ ನಲ್ಲಿ ಕ್ರೇನ್ ಗೆ ಕಟ್ಟಿದ ಕೇಬಲ್ ಕಟ್ ಆಗಿಬಿಟ್ಟಿದೆ ಇಬ್ಬರು ಬಂದು ಕಾಂಕ್ರೀಟ್ ನ ಸ್ಟೇಜ್ ಮೇಲೆ ಅಪ್ಪಳಿಸಿದ್ದಾರೆ ತಕ್ಷಣ ಇಬ್ಬರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು ಆದರೆ ತುಂಬಾ ಸಿವಿಯರ್ ಗಾಯಗಳಾಗಿದ್ವು ಸಂಜಯ್ ಶಾ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಸಹೋದ್ಯೋಗಿ ರಾಜುಗೆ ಅವರು ಕೂಡ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಇದ್ದಾರೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಕಂಪನಿ ಅಧಿಕಾರಿಯೊಬ್ಬರು ನೀಡಿರುವ ಕಂಪ್ಲೇಂಟ್ ಮೇರೆಗೆ ರಾಮೋಜಿ ಫಿಲ್ಮ್ ಸಿಟಿಯ ಇವೆಂಟ್ ಮ್ಯಾನೇಜ್ಮೆಂಟ್ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕಲಾಗಿದೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಪಿಬಿ ವರಾಳೆ ಅವರನ್ನ ಇದೀಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನಾಗಿ ನೇಮಕ ಮಾಡೋಕೆ ಕಾಲೇಜಿಯಂ ಸಮಿತಿ ನಿರ್ಧಾರ ಮಾಡಿದೆ ಇದರಿಂದ ಪಿಬಿ ವರಾಳೆ ಅವರ ಸ್ಥಾನಕ್ಕೆ ಇದೀಗ ಹೈಕೋರ್ಟ್ನ ಎರಡನೇ ಹಿರಿಯ ನ್ಯಾಯಮೂರ್ತಿಯಾಗಿರೋ ಪಿ ದಿನೇಶ್ ಕುಮಾರ್ ಅವರನ್ನ ನೇಮಕ ಮಾಡೋಕೆ ಸಮಿತಿ ಡಿಸೈಡ್ ಮಾಡಿದೆ ಹಾಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಂಜಯ್ ಕಿಶನ್ ಕೌಲ್ ಕಳೆದ ಡಿಸೆಂಬರ್ನಲ್ಲಿ ನಿವೃತ್ತಿಯಾಗಿದ್ರು ಅವರ ಸ್ಥಾನ ತುಂಬಕ್ಕೆ ಜಸ್ಟಿಸ್ ಪಿವಿ ವರಾಳೆ ಆಯ್ಕೆಯಾಗಿದ್ದಾರೆ ತುಂಗಭದ್ರಾ ನೀರಾವರಿ ನಿಗಮದಲ್ಲಿ ಆರುನೂರ ಕೋಟಿ ರೂಪಾಯಿ ಅವ್ಯವಹಾರ ಆರೋಪದಲ್ಲಿ ಇದೀಗ ನಿಗಮದ ಇಪ್ಪತ್ತೆಂಟು ಎಂಜಿನಿಯರ್ಗಳನ್ನು ತೆಗೆದುಹಾಕಲಾಗಿದೆ ಎರಡು ಸಾವಿರದ ಒಂಬತ್ತು ಹತ್ತು ಮತ್ತು ಹತ್ತು ಹನ್ನೊಂದರ ಸಾಲಿನಲ್ಲಿ ನಡೆದ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದರು ಅಂತ ಆರೋಪಿಸಲಾಗಿದೆ ನದಿಯ ಕೆನಾಲ್ಗಳನ್ನು ರಿನೋವೇಟ್ ಮಾಡದೆ ಕಾಂಟ್ರಾಕ್ಟರ್ಗಳೊಂದಿಗೆ ಸೇರಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಆ ಮೂಲಕ ಕೋಟ್ಯಂತರ ರೂಪಾಯಿ ಹಣ ನುಂಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಸಂಬಂಧ ಜಲಸಂಪನ್ಮೂಲ ಇಲಾಖೆಯ ಅಧೀನ ಕಾರ್ಯದರ್ಶಿ ಎನ್ ಹರ್ಷ ಅವರು ಇಪ್ಪತ್ತೆಂಟು ಎಂಜಿನಿಯರ್ಗಳನ್ನು ವಜಾಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಐನೂರ ನಲವತ್ತೈದು ಪಿಎಸ್ಐ ಹುದ್ದೆಗಳ ಮರುಪರೀಕ್ಷೆ ಹಾಗೂ ಸಿಟಿಐ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತೊಮ್ಮೆ ಲೀಕ್ ಆಗಿವೆ ಎನ್ನುವ ಆರೋಪ ಕೇಳಿಬಂದಿತ್ತು ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಯೊಬ್ಬರು ಮಾತಾಡಿರೋ ಆಡಿಯೋ ಕೂಡ ಲೀಕ್ ಆಗಿತ್ತು ಈ ಬಗ್ಗೆ ಇದೀಗ ಗೃಹ ಮಂತ್ರಿ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಪ್ರಕರಣ ಸಂಬಂಧ ಸಿ ಅಧಿಕಾರಿಗಳು ತನಿಖೆ ಇದ್ದಾರೆ ಇದರ ಬಗ್ಗೆ ಮಾಹಿತಿ ಪಡೆಯುವ ವೇಳೆ ಆಡಿಯೋ ವಿಚಾರ ಬೆಳಕಿಗೆ ಬಂದಿದೆ ಆದರೆ ಮಾಹಿತಿ ಕಲೆ ಹಾಕೋಕೆ ಫೇಕ್ ಆಡಿಯೋ ಕ್ರಿಯೇಟ್ ಮಾಡಿದ್ದೆ ಅಂತ ಪಿಎಸ್ಐ ಲಿಂಗಯ್ಯ ಹೇಳಿದ್ದಾರೆ ಆಡಿಯೋ ಸತ್ಯಾನೋ ಅನ್ನೋ ಬಗ್ಗೆ ಸಿ ತನಿಖೆ ಮಾಡುತ್ತೆ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಪಿಎಸ್ಐ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನಡೆಯಬೇಕಾಗಿರೋ ಪಿ ಎಸ್ ಮರು ಪರೀಕ್ಷೆಯ ಕ್ವಶನ್ ಪೇಪರ್ ಲೀಕ್ ಆಗಿರೋ ಬಗ್ಗೆ ಪರೀಕ್ಷೆ ಬರೆಯಲಿರುವ ನೂರಾರು ವಿದ್ಯಾರ್ಥಿಗಳು ಆರೋಪ ಮಾಡಿದ್ರು ನಟಿ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ಸಂಬಂಧ ಇದೀಗ ವ್ಯಕ್ತಿಯೊಬ್ಬನನ್ನ ದಿಲ್ಲಿ ಪೊಲೀಸರು ಆಂಧ್ರ ಪ್ರದೇಶದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಮೇಲೆ ದಿಲ್ಲಿ ಪೊಲೀಸರು ಈ ವಿಚಾರವಾಗಿ ಕೇಸ್ ಫೈಲ್ ಮಾಡಿದ್ರು ಎ ಐ ಬಳಸಿ ತಮ್ಮ ಮೇಲೆ ಅಸಹ್ಯವಾಗಿ ಡೀಪ್ ಫೇಕ್ ವಿಡಿಯೋ ಕ್ರಿಯೇಟ್ ಮಾಡಿರೋ ಬಗ್ಗೆ ರಶ್ಮಿಕಾ ಕೂಡ ಬೇಸರ ವ್ಯಕ್ತಪಡಿಸಿದ್ರು ಹಲವಾರು ಸೆಲೆಬ್ರಿಟಿಗಳು ಕೂಡ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ಖುದ್ದು ಪಿ ಮೋದಿ ಟೆಕ್ನಾಲಜಿನ ಸರಿಯಾದ ರೀತಿಯಲ್ಲಿ ಬಳಸಬೇಕು ರೀತಿಯೆಲ್ಲ ಮಾಡಬಾರ್ದು ಅಂತ ಹೇಳಿದರು ಇದೀಗ ರಶ್ಮಿಕಾ ಪ್ರಕರಣದ ಆರೋಪಿ ಸಿಕ್ಕು ಇರಾನ್ ಒಡೆತನದ ಹಡಗಿನಲ್ಲಿ ಅನಾರೋಗ್ಯದಿಂದ ಇದ್ದ ಇಂಡೋನೇಷ್ಯಾ ಸಿಬ್ಬಂದಿಯನ್ನ ಭಾರತೀಯ ಕೋಸ್ಟ್ ಗಾರ್ಡ್ ಅವರು ರಕ್ಷಿಸಿದ್ದಾರೆ ಗುಜರಾತ್ನ ಕರಾವಳಿಯಲ್ಲಿ ಸಾಕ್ತಾ ಇದ್ದ ಈ ಇರಾನ್ ಮೂಲದ ವೇವ್ ಅನ್ನೋ ವ್ಯಾಪಾರಿ ಹಡಗಿನಲ್ಲಿ ಸಿಬ್ಬಂದಿಯೊಬ್ಬರಿಗೆ ವಿಪರೀತ ಅನಾರೋಗ್ಯ ಉಂಟಾಯಿತು ಈ ವೇಳೆ ಭಾರತೀಯ ಕೋಸ್ಟ್ ಗಾರ್ಡ್ನ ಸಿ ಒನ್ ಫೋರ್ ನೈನ್ ಹಡಗು ಧಾವಿಸಿ ಸಿಬ್ಬಂದಿಯನ್ನ ಕಾಪಾಡೋಕೆ ಹೆಲ್ಪ್ ಮಾಡಿದೆ ಸಿರಿಯಾದಲ್ಲಿ ಇಸ್ರೇಲಿ ಪಡೆಗಳು ನಡೆಸಿದ ಏರ್ ಸ್ಟ್ರೈಕ್ ನಲ್ಲಿ ನಾಲ್ವರು ಇರಾನಿಯನ್ ಗಾರ್ಡ್ಗಳು ಮೃತಪಟ್ಟಿದ್ದಾರೆ ರಾಜಧಾನಿ ಡಮಾಸ್ಕಸ್ ಮೇಲೆ ನಡೆದ ದಾಳಿಯಲ್ಲಿ ಬಹಳಷ್ಟು ಜನ ಗಾಯಗೊಂಡಿದ್ದಾರೆ ಈ ದಾಳಿಯಲ್ಲಿ ಇರಾನ್ ಅಧ್ಯಕ್ಷ ಬಷರ್ ಅಲ್ ಅಸದ್ಗೆ ಸಪೋರ್ಟ್ ಮಾಡೋ ಇರಾನ್ ಅಧಿಕಾರಿಗಳಿದ್ದ ಬಿಲ್ಡಿಂಗ್ ಅನ್ನ ಟಾರ್ಗೆಟ್ ಮಾಡಲಾಗಿತ್ತು ಪಕ್ಕ ಪ್ರಿಸೈಷನ್ ನೊಂದಿಗೆ ಈ ಟಾರ್ಗೆಟ್ ಮಾಡಿ ಕಟ್ಟಡವನ್ನು ಡೆಮಾಲಿಷನ್ ಮಾಡಲಾಗಿದೆ ಅತ್ತ ಪಾಕಿಸ್ತಾನ ಇರಾನ್ ಮೇಲೆ ಪ್ರತಿದಾಳಿ ನಡೆಸೋಕು ಮುಂಚೆ ಅಮೆರಿಕವನ್ನ ಕನ್ಸಲ್ಟ್ ಮಾಡಿತ್ತು ಅನ್ನೋ ವಿಚಾರ ಗೊತ್ತಾಗಿದೆ ಇದಕ್ಕೆ ಸಾಕ್ಷಿಯಾಗಿ ಅಮೆರಿಕ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಬಳಿ ಈ ಬಗ್ಗೆ ಕೇಳಿದಾಗ ಮೀಡಿಯಾ ಮುಂದೆ ಹೇಳುವಂತ ಯಾವುದೇ ಪ್ರೈವೇಟ್ ಕನ್ವರ್ಸೇಷನ್ಗಳು ನಮ್ಮ ಬಳಿ ಇಲ್ಲ ಅಂತ ಜಾರ್ಕೊಂಡಿದ್ದಾರೆ ಅಲ್ಲಗಳಿಲ್ಲ ಎಲ್ ಟೂರ್ನಿಯ ಟೈಟಲ್ ಸ್ಪಾನ್ಸರ್ಶಿಪ್ ಹಕ್ಕು ಪಡೆಯುವ ರೇಸ್ನಲ್ಲಿ ಇದೀಗ ಮತ್ತೊಮ್ಮೆ ಟಾಟಾ ಗ್ರೂಪ್ ಗೆದ್ದಿದೆ ಈ ಹಕ್ಕು ಪಡೆಯೋಕೆ ಆದಿತ್ಯ ಬಿರ್ಲಾ ಗ್ರೂಪ್ ಜನವರಿ ಹದಿನಾಲ್ಕನೇ ತಾರೀಕು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಬಿಡ್ ಮಾಡಿತ್ತು ಇದೀಗ ಅಷ್ಟೇ ಅಮೌಂಟನ್ನು ಟಾಟಾ ಗ್ರೂಪ್ ಬಿಡ್ ಮಾಡಿ ತನ್ನ ಟೈಟಲ್ ಸ್ಪಾನ್ಸರ್ ಹಕ್ಕನ್ನು ಉಳಿಸಿಕೊಂಡಿದೆ ಈ ಮೂಲಕ ಮುಂದಿನ ಐದು ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಎಲ್ ಟೈಟಲ್ ಸ್ಪಾನ್ಸರ್ ಹಕ್ಕು ಟಾಟಾ ಸನ್ಸ್ ಪಾಲಾಗಿದೆ ಅಂದಹಾಗೆ ಎರಡೂ ಕಂಪನಿಗಳು ಒಂದೇ ಮೊತ್ತವನ್ನು ಬಿಡ್ ಮಾಡಿದ್ರೂ ಪ್ರಸ್ತುತ ಟಾಟಾ ಗ್ರೂಪ್ ಈ ಹಕ್ಕನ್ನು ಹೊಂದಿರುವುದರಿಂದ ಟಾಟಾಗೆ ಆದ್ಯತೆ ಕೊಡಲಾಗಿದೆ ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಇನ್ನೂರ ಅರವತ್ತು ಅಂಕಗಳ ಇಳಿಕೆಯನ್ನು ಕಂಡು ಎಪ್ಪರಲ್ಲಿ ವಾರದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ಕೂಡ ಐವತ್ತೊಂದು ಅಂಕ ಇಳಿಕೆ ಕೊಂಡು ಇಪ್ಪತ್ತೊಂದು ಸಾವಿರದ ಐನೂರ ಎಪ್ಪತ್ತೆರಡಾಗಿದೆ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ